Hello guys, welcome to the channel Singles Sutra. In our channel, alli nam udugrige bekagiro ella love tips, beauty tips, lifestyle tips ella kodtini. In our channel na main guri enandre nam ella singles nu heng committed maadsodu annode. So ivattin topic enandre yenik nam singles innu singles age idara annode. Aduk main reason udigiratra hogi dhairyavagi maatadde irodu. Naavu ankonteevi ಹುಡುಗಿರೇ ಬಂದು ನಮ್ಮನ್ನ ಅಪ್ರೋಚ್ ಮಾಡಬೇಕು, ಅವರೇ ನಮ್ಮ ಹತ್ರ ಬಂದು ಫಸ್ಟ್ ಮಾತಾಡಬೇಕು ಅಂತ. ಬಟ್ ಯೂನಿವರ್ಸಲ್ ಫ್ಯಾಕ್ಟ್ ಏನಂದರೆ, ಗರ್ಲ್ಸ್ ಯಾವಾಗಲೂ ನಮ್ಮನ್ನ ಹುಡ್ಕೊಂಬಂತು ಮಾತಾಡಲ್ಲ, ನಾವೇ ಸ್ಟೆಪ್ ತೊಗೊಂಡು ನಾವೇ ಅವ್ರನ್ನ ಅಪ್ರೋಚ್ ಮಾಡಬೇಕು. ಸೊ ಭಯ ಎಲ್ಲ ಬಿಟ್ಟಾಕಿ ಧೈರ್ಯವಾಗಿ ಹೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಗಾಯ್ಸ್. ಕೊನೆವರೆಗೂ ನನಗೆ ಹುಡುಗಿ ಹತ್ರ ಮಾತಾಡೋಕ್ಕೆ ಬರಲ್ಲ, ನಾನು ಬಾಯ್ಸ್ ಸ್ಕೂಲಲ್ಲಿ ಓದಿದ್ದು, ನನ್ನ ಕ್ಲಾಸಲ್ಲಿ ಹುಡುಗಿರೇ ಇಲ್ಲ ಅಂತ ಹೇಳ್ತಿರ್ತೀರಾ, ಧೈರ್ಯವಾಗಿ ಹೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಗಾಯ್ಸ್. ನೀವೇನಕ್ಕೆ ಹುಡುಗಿ ಹತ್ರ ಮಾತಾಡಲ್ಲ ಗೊತ್ತಾ? ಎಲ್ಲಿ ನಾನು ಮಾತಾಡೋಕ್ಕೆ ಹೋಗಿ ಅವ್ರು ನನ್ನ ಜೊತೆ ಮಾತಾಡಿದೆ, ನನ್ನ ಇಗ್ನೋರ್ ಮಾಡಿ ನನ್ನ ಇನ್ಸಲ್ಟ್ ಮಾಡಿಬಿಡ್ತಾರೋ ಅನ್ನೋ ಒಂದು ಭಯದಿಂದ ಮಾತಾಡಲ್ಲ. ಬಟ್ ರಿಯಾಲಿಟಿ ಏನಂದರೆ, 90% ಗರ್ಲ್ಸ್ ಚೆನ್ನಾಗೇ ಮಾತಾಡ್ತಾರೆ, ಸರಿಯಾಗೇ ನಿಂತು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಎಲ್ಲೋ ಒಬ್ಬರು ಇಬ್ಬರು ಅಂತ ಇಗ್ನೋರ್ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡದೆ ಹೋಗ್ತಾರೆ. ಅದಕ್ಕಂತ ಭಯ ಪಡ್ಕೊಂಡು ನೀವು ಮಾತಾಡದೆ ಇರಬೇಡಿ ಫ್ರೆಂಡ್ಸ್. ಕೆಲವೊಂದು ವಿಷಯಗಳನ್ನು ಎಕ್ಸ್ಪೀರಿಯೆನ್ಸ್ ಮುಖಾಂತರನೇ ಕಲಿಯೋಕ್ಕೆ ಸಾಧ್ಯ. ಸೊ ಒಂದೆರಡು ಕಡೆ ಅಜಿ ಬದ್ರೆ ಏನೂ ತೊಂದರೆ ಇಲ್ಲ. ನಾನೇನು ನಿಮ್ಮನ್ನ ಡೈರೆಕ್ಟಾಗಿ ಹೋಗಿ ಪ್ರಪೋಸ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಅವ್ರ ಹತ್ರ ಏನಾದರೂ ಒಂದೆರಡು ಮಾತು ಮಾತಾಡಿ ಅಂತಲೇ ಹೇಳ್ತಿರೋದು. ಎಕ್ಸಾಂಪಲ್, ನೀವು ನಿಮ್ಮ ಕ್ಲಾಸ್ ಹುಡುಗಿ ಹತ್ರ ನೋಟ್ಬುಕ್ ಕೇಳೋದಾಗಲಿ, ಇಲ್ಲ ಬಸ್ ಸ್ಟಾಪಲ್ಲಿ ಈ ಬಸ್ ಈ ಊರಿಗೆ ಹೋಗುತ್ತೆ ಅಂತ ಬಸ್ ನಂಬರ್ ಕೇಳೋದಾಗಲಿ, ಅಥವಾ ವಾಟ್ಸ್ ದ ಟೈಮ್ ಸಿಸ್ಟರ್ ಅಂತ ಟೈಮ್ ಕೇಳೋದಾಗಲಿ. ನಾನೇನಕ್ಕೆ ಇಲ್ಲಿ ಸಿಸ್ಟರ್ ಅಂತ ಹೇಳ್ತಿದ್ದೀನಿ ಗೊತ್ತಾ? ನಮ್ಮ ಇಂಟೆನ್ಷನ್ ಬಂದು ಅವ್ರನ್ನ ಇಂಪ್ರೆಸ್ ಮಾಡೋದಲ್ಲ, ಹುಡುಗಿರ ಹತ್ರ ಮಾತಾಡಿ ಅಭ್ಯಾಸ ಮಾಡ್ಕೊಳ್ಳೋದು. ಸೊ ಆವಾಗಲೇ ನೀವು ನಿಮ್ಮ ಲವರ್ ಹತ್ರ ಹೋಗ್ಬಿಟ್ಟು ಧೈರ್ಯದಿಂದ ಮಾತಾಡೋಕ್ಕಾಗತ್ತೆ. ಆದಷ್ಟು ಹುಡುಗಿರ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ. ಏನು ಗೊತ್ತಾ, ನಿಮಗೆ ಯಾವಾಗ ಹುಡುಗಿರ ಹತ್ರ ಮಾತಾಡೋದು ತುಂಬ ಸಹಜ ಅನಿಸುತ್ತೋ, ಸಿಂಪಲ್ ಅನಿಸುತ್ತೋ, ಆವಾಗ ನಿಮ್ಮ ಲವರ್ ಹತ್ರ ಹೋಗ್ಬಿಟ್ಟು ನೀವು ಕಾನ್ಫಿಡೆಂಟಾಗಿ ಕಂಫರ್ಟಾಗಿ ಮಾತಾಡ್ಬೋದು. ಇಲ್ಲ ನಾನು ಸ್ಟ್ರೈಟಾಗೇ ನಮ್ಮ ಹುಡುಗಿ ಹತ್ರನೇ ಮಾತಾಡ್ಕೊಳ್ತೀನಿ ಅಂದರೆ ಪಕ್ಕ ಮಕಾರೆ. ನಿಮಗಿರೋ ಇನ್ನೊಂದು ಭಯ ಏನು ಗೊತ್ತಾ, ಎಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಕಿಂಡಲ್ ಮಾಡ್ಬಿಡ್ತಾರೋ ಅನ್ನೋದು. ಬಟ್ ಅವ್ನ ಕೆಲಸನೇ ಅದು, ಫ್ರೆಂಡ್ಸ್ ಇರೋದು ಅದಕ್ಕೆ. ನಿಮ್ಮ ಫ್ರೆಂಡ್ ನಿಮ್ಮನ್ನ ಕಾಲೇಜಲ್ಲಿ ಕಿಂಡಲ್ ಮಾಡಿಬಿಟ್ಟು ಅವ್ನ ಏರಿಯಾಗೆ ಹೋಗಿ ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಾ ಇರ್ತಾನೆ. ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಂಬೇಡಿ ಗಾಯ್ಸ್, ಧೈರ್ಯವಾಗಿ ಹೋಗಿ ಮಾತಾಡಿ. ಇನ್ನೊಂದ್ಸರಿ ಹೇಳ್ತೀನಿ, ಹುಡುಗಿರ ಹತ್ರ ಹೋಗಿ ಮಾತಾಡಬೇಕಾದ್ರೆ ಸ್ವಲ್ಪ ಭಯ ಆಗೇ ಆಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಆಗುತ್ತೆ. ನೀವು ಅವ್ರ ಹತ್ರ ಮಾತಾಡಬೇಕು ಅಂದ್ಕೊಂಡಿರ್ತೀರಾ, ಅಯ್ಯಯ್ಯೋ ಇವತ್ತು ಬೇಡ ನಾಳೆ ಮಾತಾಡ್ಕೊಳ್ತೀನಿ, ಅಯ್ಯಯ್ಯೋ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೆಕ್ಸ್ಟ್ ಟೈಮ್ ಮಾತಾಡ್ಕೊಳ್ತೀನಿ ಅಂತ ಇದ್ದರೆ ಕೊನೆವರೆಗೂ ನಿಮ್ಮಿಂದ ಅವ್ರ ಜೊತೆ ಮಾತಾಡೋಕ್ಕೆ ಆಗಲ್ಲ. ಸೊ ಯಾರೇನು ಹೇಳಿದ್ರೆ ಏನು, ಇದು ನನ್ನ ಲೈಫು, ನಾನು ಡಿಸಿಷನ್ ತೊಗೋಬೇಕು ಅನ್ನೋ ಒಂದು ಥಾಟಿಗೆ ಬಂದರೆ ನೀವು ಧೈರ್ಯವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಸೊ ಕೊನೆಯದಾಗಿ, ನಿಮಗೆ ಗೊತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಿಂಗಲ್ ಆಗೇ ಇರ್ತೀರಾ ಅಂತ, ಬಟ್ ನೀವು ಚಿಂತೆ ಪಡಬೇಡಿ, ನಂಗೆ ಗೊತ್ತು ನೀವು ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಅಂತ. ಈ ವಿಡಿಯೋದಲ್ಲಿ ಜಸ್ಟ್ ನಾನು ಹುಡುಗಿರ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದ್ದೇನೆ, ಹೆಂಗೆ ಮಾತಾಡೋದು ಏನು ಮಾತಾಡೋದು ಅನ್ನೋದೆಲ್ಲ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಐಡಿಯಾ ಇದ್ದರೆ, ಇದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಸಿ ಯು.